ಏನಾಯ್ತು ಪಾರ್ವತಮ್ಮ? ಅದನ್ ಕೇಳಿದ್ರೆ ನೀವು ತಡ್ಕೊಳಕ್ ಆಗೋದಿಲ್ಲಮ್ಮ, ಎದೆ ಹೊಡೆದೋಗುತ್ತಮ್ಮ. ಏನಾಯ್ತು ಪಾರ್ವತಮ್ಮ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಬಾಲರಾಜು ತುಂಬಾ ಹೊದಲಾಡ್ತಿದ್ದಾನೆ. ತುಂಬಾ ರಕ್ತ ಹೋಗಿದೆ, ಬದುಕೋದು ತುಂಬಾ ಕಷ್ಟ ಅಂತಿದ್ದಾರೆ. ಅವನ ನೋಡಿದ್ರೆ ತುಂಬಾನೇ ಭಯ ಆಗುತ್ತಮ್ಮ. ಏನು ಸಣ್ಣದಾಗಿ ಕುಡಿತೀನಿ ಅಂತೇಳಿ ಪ್ರಾಣ ತೆಗೆಯೋ ಕುಡಿದಿದ್ದಾನ ಅವನು? ಆ ಮನೆ ಹಾಳ, ಅಯ್ಯೋ ಅದು ನನ್ ಕತ್ಕು ಸುತ್ತಕೊಡುತ್ತೇನೋ. ನಾನ್ ಹೇಳಿದ್ರೆ ನೀನ್ ನಂಬಲಿಲ್ಲ ಅಲ್ವಾ ಅಕ್ಕ? ಇವಾಗ ನೋಡಿ ಎಂತ ಘಟನೆ ನಡೆದಿದೆ. ಅಯ್ಯೋ ದೇವ್ರೇ, ಸಾವಿತ್ರಿಯವರೇ, ನನ್ ಮಗ ಕಾಣದೇ ಇರೋ ಕ್ಷಣನೇ
ನನಗೆ ಶಾಪಾರಿ. ಅವನು ಅವನು ದೂರ ಆದ್ರೆ ನಾನು ಒಂದು ಕ್ಷಣ ಕೂಡ ಬದುಕಿರೋದಿಲ್ಲ ರೀ, ಬದುಕಿರೋದಿಲ್ಲ. ನನ್ ಮಗ ಇಲ್ದೆ ನಾನು ಬದುಕಿರೋದಿಲ್ಲ ರೀ, ನಾನು ಬದುಕಿರೋದಿಲ್ಲ. ನಮ್ಮ ಮಗನಿಗೆ ಏನೂ ಆಗಲ್ಲ ರೀ, ಆ ದೇವರಿದ್ದಾನೆ, ಅವನ್ನ ಕಾಪಾಡ್ತಾನೆ. ಇಷ್ಟಕ್ಕೂ ನನ್ನ ಮಗನಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣನೇ ನೀವು. ನೀವು ಸಾವಿತ್ರಿಯವರೇ, ನೀವೇ ಅಲ್ಲ ಅಂತ ಹೇಳಿದ್ದಲ್ರಿ. ನನ್ ಮಗನ್ ಜೀವನದಲ್ಲಿ ಚೆಲ್ಲಾಟ ಆಡೋಕ್ ಬಂದಿರೋ ರಾಕ್ಷಸಿ ಅಂತ ಹೇಳಿದ್ದಲ್ರಿ. ಕುಸ್ತಿ ಪಂದ್ಯದಲ್ಲಿ ನನ್ ಮಗನ್ ಪ್ರಾಣಕ್ಕೆ ಕಂಟಕ ಬಂದಾಗ ಅವಳನ್ನ ಕಳಿಸ್ತಾ ಇದ್ರೆ ನೀವೇ ನೀವೇ ಅಡ್ಡ ಬಂದು ತಡೆದ್ರಲ್ಲ. ಸೊಸೆ ಅಂತ ತಲೆ ಮೇಲೆ ತಲೆ ಮೇಲೆ ಕೂರಿಸ್ಕೊಂಡ್ರಲ್ಲ, ಇವತ್ತು ಇವತ್ತು ಅವಳೆ ನನ್ ಮಗನ್ನ. ಅವತ್ತೆ ಅವಳ ಮನೆಯಿಂದ ಆಚೆ ಕಳಿಸಿದ್ರೆ ಇವತ್ತು ಇವತ್ತು ನನ್ ಮಗನ್ಗೆ ಪರಿಸ್ಥಿತಿ ಬರ್ತಾ ಇತ್ತ ಬರ್ತಾ ಇತ್ತ. ನನ್ ಮಗನ್ಗೆ ಈಗ ಆಗೋದಕ್ಕೆ ಅವಳು ಅವಳೆಷ್ಟು ಕಾರಣನೋ ನೀವು ನೀವು ಅಷ್ಟೇ ಕಾರಣ. ಸಾವಿತ್ರಿ ಅವರೇ, ಅಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ದೆ ಸೊಸೆಯನ್ನ ನಿಲ್ಸೋದು. ರಾಮ್ ರಾವ್, ಇನ್ನು ಅವಳನ್ನ ವಹಿಸ್ಕೋತಾ ಇದ್ದೀರಾ? ನನ್ ಮಗನ್ ಪ್ರಾಣನ ಪಣಕ್ಕಿಟ್ಟಿರೋ ಅವಳನ್ನ ಸೊಸೆ ಅಂತ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಯಾವಾಗ ಯಾವಾಗ ಅರ್ಥ ಆಗುತ್ತೆ ರೀ? ಆ ರಾಕ್ಷಸಿ ವಿಷಯದಲ್ಲಿ ನೀವ್ ಯಾವಾಗ್ಲಿ ಬದಲಾಗ್ತೀರಾ? ಅದು ಹಂಗಲ್ಲ ಸಾವಿತ್ರಿ ಅವರೇ, ಇನ್ನೊಂದ್ಸಲ ಇನ್ನೊಂದ್ಸಲ ರಾಕ್ಷಸಿ ಬಗ್ಗೆ ವಹಿಸ್ಕೊಂಡ್ ಬಂದ್ರೆ ನಿಮಗೂ ನನಗೂ ಇರೋ ಸಂಬಂಧ ಕೂಡ ಮುಗಿದು ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಅಷ್ಟೇ ಅಲ್ಲ, ನನ್ ಮಗನ್ಗೇನಾದ್ರೂ ಆಗ್ಬೇಕು, ಯಾರನ್ನು ಯಾರನ್ನು ಬಿಡೋದಿಲ್ಲ. ನಿಮ್ಗೋಸ್ಕರ ಹುಡ್ಕೊಂಡ್ ಬರ್ತಾ ಇದೀನಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ಹೋಗೋಣ, ನಡೀರಿ ಹೋಗೋಣ. ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತೀರಿ, ತೀರಲಿ ಕುಳಿತಂತೆ ಅಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರೆಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ನಾನುಗಿಯೇ ನಿನಗೆ. ಅಯ್ಯೋ ದೇವ್ರೆ, ಅಲ್ಲಿ ನನ್ ಮಗ ಯಾವ ಪರಿಸ್ಥಿತಿಲಿದನೋ ಏನೋ ದೇವ್ರೆ. ಸಾವಿತ್ರಿ ಅವರೇ, ಏನೂ ಆಗಲ್ಲ, ದಯವಿಟ್ಟು ನೀವು ಸುಮ್ಮನಿರಿ, ಅಳ್ಬೇಡಿ. ಏನಪ್ಪ ಸ್ವಲ್ಪ ಬೇಗ ಹೋಗು, ಕಂದ ಪಾಲ್ರಾಜು ಕಂದ. ದೊಡಮ್ಮ ಅಣ್ಣಂಗೆ ಏನು ಆಗಲ್ಲ ದೊಡಮ್ಮ, ಅಳ್ಬೇಡಿ ದೊಡಮ್ಮ. ನನ್ ಮಗನ್ ಯಾಕಿಂತ ಪರಿಸ್ಥಿತಿ ಬಂತು ಪಾಲ್ರಾಜು?
ನನ್ ಮಗನ್ ಯಾಕೆ ಹೀಗೆಲ್ಲ ಆಯ್ತು? ರಾಜು ಬೇಗ ಹೋಗಪ್ಪ, ಫಾಸ್ಟ್ ಆಗಿ ಹೋಗಪ್ಪ. ಬಾಲರಾಜು, 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 ಬಾಲರಾಜು. ಅಲ್ಲಿ ಅಣ್ಣ, ಅವರು ಚಾಕು ಹಾಕಿದ್ದು ನನಗಲ್ಲಮ್ಮ. ಮತ್ತೆ ಹೇಳು, ಹೇಳು ಕಂದ, ಯಾರಿಗಾದ್ರೂ ಏನಾದ್ರೂ ಆಗಿದ್ಯಾ? ಯಾರಿಗೆ? ನಂದಿನಿ ಅವ್ರಿಗೆ. ನಂದಿನಿಗಾಗಿದೆ ಅಂದ್ರೆ ಏನು ಕಂದ? ನನ್ನ ಕಾಪಾಡೋದಕ್ಕೋಸ್ಕರ.
ನಂದಿನಿಯವರೇ, 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 ಯಾಕೆ ಹೀಗೆ ಮಾಡ್ಕೊಂಡ್ರಿ? ಅಯ್ಯೋ ನಂದಿನಿಯವರೇ, ಯಾಕೆ ಹೀಗೆ ಮಾಡ್ಕೊಂಡ್ರಿ? ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ನನ್ಗೆ ಇದನ್ ಬಿಟ್ರೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಬರೀ ಚಾಕು ಚುಚ್ಚುತ್ತ ಅಲ್ಲ, ಇನ್ನೂ ಎಂತ ಪ್ರಮಾದ ಬಂದಿದ್ರು ನಾನ್ ಸಹಿಸ್ಕೊಳ್ತಿದ್ದೆ, ತಡ್ಕೊಳ್ತಿದ್ದೆ. ಆದ್ರೆ ನಿಮ್ಗೇನಾದ್ರು ಆದ್ರೆ ನಾನ್ ಬದುಕ್ತೀನ, ನಾನ್ ಬದುಕ್ತೀನ, ನೀವೇ ಹೇಳಿ. ಇವತ್ತು ಶಿವಲಿಂಗದ ಹತ್ರ ಇದೆ ಇದೆ ಬೇಡ್ಕೊಂಡಿದ್ದು, ನಿಮ್ಮನ್ನ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನನ್ ಪ್ರಾಣ ಬೇಕಾದ್ರೂ ಒತ್ತೆ ಇಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಆ ದೇವ್ರು ನನ್ ಕೋರ್ಗೆನ ಕೇಳಿಸ್ಕೊಂಡ್ಬಿಟ್ಟ. ನನಗೆ ಅರ್ಥ ಆಗ್ಲಿಲ್ಲ ಆ ಕ್ಷಣದಲ್ಲಿ, ನನಗದ ಅರ್ಥ ಆಗ್ಲಿಲ್ಲ. ಯಾಕ್ ನೀವ್ ಅಷ್ಟು ಹೆದರ್ಕೊಂಡು ನನ್ ಕೈಗೆ ಈ ತಾಯ್ತ ಕಟ್ಟಿದ್ರು? ಯಾಕ್ ನೀವ್ ಅಷ್ಟೊಂದು ಒದ್ದಾಡ್ತಿದ್ರು? ನನ್ನ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿ ಯಾಕ್ ಅಷ್ಟೊಂದು ಬೇಡ್ಕೊಳ್ತಿದ್ರು ಅಂತ ನನ್ಗೆ ಆಗ ಅರ್ಥ ಆಗ್ಲಿಲ್ಲ. ಆದ್ರೂ ನಿಮ್ಮೆಲ್ಲರೂ ಪ್ರೀತಿ ನನ್ ಮೇಲಿರುವಾಗ ನನಗೇನಾಗುತ್ತೆ, ನನಗೇನಾಗುತ್ತೆ? ಒಂದ್ಸಾರಿ ಈಗಾಗ್ಲೇ ಸಾವಿಗೆ ಹತ್ರ ಹೋಗಿ ಬಂದಿದ್ದೀನಿ, ಈಗ್ಲೂ ಕೂಡ ನಿಮ್ ಪ್ರೀತಿಗೋಸ್ಕರ ಮತ್ತೊಂದ್ಸಾರಿ ನನ್ ಬದುಕ್ ಬರ್ತಾ ಇದ್ದೆ. ಆದ್ರೆ ನೀವು ನನ್ ಪ್ರಾಣ ಕಾಪಾಡೋದಕ್ಕೋಸ್ಕರ ನಿಮ್ ಪ್ರಾಣ ಒತ್ತೆ ಇಟ್ಬಿಟ್ರಿ. ಅಯ್ಯೋ ಹಾಸ್ಪಿಟ್ಲ್ ಕರ್ಕೊಂಡು ರೇಡಿಯೋ ದೊಂದನ 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 ದೊಂದನ